ಆತ್ಮೀಯರೆ ಎಲ್ರಿಗೂ ನಮಸ್ಕಾರ ಇದುವರೆಗೂ ಲಿಬ್ರೆ ಆಫೀಸ್ ಕ್ಯಾಲ್ಸಿನಲ್ಲಿ ನಾವು ಹಲವಾರು ಕಾನ್ಸೆಪ್ಟ್ಸ್ನ ಕಲ್ತ್ಕೊಂಡಿದ್ದೀವಿ ಆ ಕಾನ್ಸೆಪ್ಟ್ಸ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ ಕಾನ್ಸೆಪ್ಟ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆದ್ದರಿಂದ ನಿಮಗೆ ಹೆಲ್ಪ್ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಕೆಲವು ಕಾನ್ಸೆಪ್ಟ್ಸ್ ಕವರ್ ಮಾಡಲಿಕ್ಕಿದೆ ನಾನು ಬರೋ ಒಂದು ಮೂರು ನಾಲ್ಕು ವೀಡಿಯೋನಲ್ಲಿ ಆ ಕಾನ್ಸೆಪ್ಟ್ಸ್ ಎಲ್ಲ ಕವರ್ ಮಾಡ್ತೀನಿ ಸೊ ದಯವಿಟ್ಟು ಎಲ್ಲ ಕಾನ್ಸೆಪ್ಟ್ಸ್ನ ಮಿಸ್ ಮಾಡಬೇಡಿ ಆ ಕಾನ್ಸೆಪ್ಟ್ಸ್ನ ನೀವು ಸ್ಕಿಪ್ ಮಾಡಿದಾಗ ಏನಾಗುತ್ತೆ ಒಂದು ನಾವು ಮಾಡಿರೋ ವೀಡಿಯೋಸು ಒಂದು ಕಂಟಿನ್ಯೂಟಿ ಇರೋದರಿಂದ ಇದು ಚೈನ್ ಲಿಂಕ್ ಇರೋದರಿಂದ ನೀವು ಒಂದು ಕಾನ್ಸೆಪ್ಟನ್ನ ಸ್ಕಿಪ್ ಅಥವಾ ಒಂದು ವೀಡಿಯೋನ ಮಿಸ್ ಮಾಡಿದರೆ ಸೊ ಬೇರೆ ವೀಡಿಯೋಸ್ ಅಥವಾ ಬೇರೆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಕಷ್ಟ ಆಗ್ಬೋದು ಸೊ ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಮತ್ತು ವೀಡಿಯೋಸ್ ಕೂಡ ಮಿಸ್ ಮಾಡಬೇಡಿ ಒಂದು ಆರ್ಡ್ರಲ್ಲಿ ನೋಡ್ತಾ ಬನ್ನಿ ಸೊ ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡ್ತಾ ಬೇರೆ ಹೊಸ ಕಾನ್ಸೆಪ್ಟ್ಸ್ನ ಕಲಿತಾ ಹೋಗೋಣ ಸೊ ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಚಾರ್ಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ ಚಾರ್ಟ್ಸ್ ಅಥವಾ ಗ್ರಾಫ್ ಅಂತಲೇ ಹೇಳ್ಬೋದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಸೊ ನಾನು ಆಗಲೇ ಹೇಳಿದಾಗೆ ಸೊ ನಿಮಗೆ ತುಂಬ ಸಲ ಹೇಳಿದ್ದೀನಿ ಸೊ ಲೈಬ್ರರಿ ಆಫೀಸ್ ಕ್ಯಾಲ್ಸ್ ಅನ್ನೋದು ಒಂದು ರಿಪೋರ್ಟಿಂಗ್ ಸಾಫ್ಟ್ವೇರ್ ಅಥವಾ ಟೂಲ್ ಆಗಿರೋದ್ರಿಂದ ಇದರಲ್ಲಿ ನಾವು ರಿಪೋರ್ಟ್ಸ್ನ ಮಾಡ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಡೇಟಾ ಅನಾಲಿಸಿಸು ಮತ್ತು ಡೇಟಾ ಕಂಪ್ಯಾರಿಸನ್ನು ಡೇಟಾ ರೆಪ್ರೆಸೆಂಟೇಷನ್ನು ಡೇಟಾ ವ್ಯಾಲ್ಯುವೇಷನ್ನು ತುಂಬ ಮಾಡೋದರಿಂದ ಸೊ ನಮಗೆ ಈ ಥರ ರಿಪೋರ್ಟ್ಸ್ ಎಲ್ಲ ತುಂಬ ಮಾಡ್ತಾಯಿರ್ತೀವಿ ಅದರ ಜೊತೆಗೆ ಸಿಂಪಲಾಗಿ ಹೇಳೋದಾದರೆ ಈ ಥರ ಒಂದು ಡೇಟಾನ ಏನು ಕೊಡ್ತೀವಲ್ಲ ಈ ರಿಪೋರ್ಟ್ನ ಒಂದು ಔಟ್ಪುಟ್ ಬೇರೆಯವರಿಗೆ ತೋರಿಸ್ಬೇಕಾದ್ರೆ ನಾವು ಎರಡು ರೀತಿಯಲ್ಲಿ ತೋರಿಸ್ಬೋದು ಒಂದು ಈ ಥರ ಟೇಬಲ್ ಮೂಲಕ ತೋರಿಸ್ಬೋದು ಅಥವಾ ಇನ್ನೂ ಕಲರ್ಫುಲ್ಲಾಗಿ ತೋರಿಸ್ಬೇಕು ಅಂದರೆ ಒಂದು ಪಿಕ್ಟೋರಿಯಲ್ ಮೂಲಕ ಸೊ ಪಿಕ್ಟೋರಿಯಲ್ ಆಗಿ ಅಥವಾ ಇಮೇಜ್ ಆಗಿ ತೋರಿಸ್ಬೋದು ಆ ಪಿಕ್ಟೋರಿಯಲ್ ಆಗಿ ತೋರಿಸೋದನ್ನ ನಾವು ಚಾರ್ಟ್ಸ್ ಅಂತ ಹೇಳ್ತೀವಿ ಅಥವಾ ಗ್ರಾಫ್ಸ್ ಅಂತ ಹೇಳ್ತೀವಿ ಸೊ ಗ್ರಾಫ್ ನಿಮಗೆ ನಾನು ಕೆಳಗಡೆ ತೋರಿಸ್ತೀನಿ ನೋಡಿ ಸೊ ಈ ಥರ ಸೊ ಈ ಡೇಟಾನಲ್ಲಿ ಕೆಲವು ಡೇಟಾನ ಕಂಪೇರ್ ಮಾಡಿ ಸೊ ಈ ಥರ ಗ್ರಾಫ್ ಪ್ರೆಸೆಂಟೇಷನಲ್ಲಿ ನಾವು ಬೇರೆಯವರಿಗೆ ತೋರಿಸ್ಬೋದು ಸೊ ನೋಡೋಕ್ಕೂ ಚೆನ್ನಾಗಿರುತ್ತೆ ನೀಟಾಗಿ ಅರ್ಥ ಆಗುತ್ತೆ ಸೊ ನಾನು ಹೇಳ್ತಾ ಇದ್ದೀನಲ್ಲ ಇಲ್ಲಿ ಸದ್ಯಕ್ಕೆ ಬರೀ ಇದೊಂದು ಟೆನ್ ರೋಸ್ ಇದೆ ಅಷ್ಟೇ ಸೊ ಏನಾದರೂ ಒಂದು ಈ ಥರ ಒಂದು ರಿಪೋರ್ಟು ಸೊ ಒಂದು ಹಂಡ್ರೆಡ್ ರೋಸ್ ಇದೆ ಅಂತ ಅಂದ್ಕೊಡಿ ಆ ಟೈಮಲ್ಲಿ ಅನಾಲಿಸಿಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಪ್ರತಿಯೊಂದು ಸೆಲ್ಲು ನೋಡ್ತಾ ಕೂತ್ಕೋಬೇಕಾಗುತ್ತೆ ಸೊ ಆ ಟೈಮಲ್ಲಿ ಈ ಥರ ಪಿಕ್ಟೋರಿಯಲ್ ಇದ್ದಾಗ ನಮಗೆ ಸೊ ಬೇರೆಯವರಿಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅವ್ರು ಏನಾದರೂ ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಲಿಕ್ಕೆ ಕ್ಲೀನಾಗಿ ಅರ್ಥ ಆಗುತ್ತೆ ಸೊ ಒಂದೊಂದಾಗಿ ನಾನು ನೋಡ್ತಾ ಹೇಳ್ತಾ ಹೋಗ್ತೀನಿ ನಿಮಗೆ ಸೊ ಗ್ರಾಫ್ಸಲ್ಲಿ ಮುಖ್ಯವಾಗಿರೋದು ಗ್ರಾಫ್ ಅಥವಾ ಚಾರ್ಟ್ಸಲ್ಲಿ ಮುಖ್ಯವಾಗಿರೋದು ನಾಲ್ಕು ಥರ ಇದೆ ಒಂದು ಕಾಲಮ್ ಚಾರ್ಟು ಒಂದು ಬಾರ್ ಚಾರ್ಟು ಇನ್ನೊಂದು ಪೈ ಚಾರ್ಟು ಮತ್ತು ಲೈನ್ ಚಾರ್ಟ್ ಅಂತ ಸೊ ನಾನು ಈ ವಿಡಿಯೋನಲ್ಲಿ ನಿಮಗೆ ಕಾಲಮ್ ಚಾರ್ಟ್ ಮತ್ತು ಬಾರ್ ಚಾರ್ಟ್ ಹೇಳ್ಕೊಡ್ತೀನಿ ಸೊ ಮುಂದಿನ ವೀಡಿಯೋನಲ್ಲಿ ನಿಮಗೆ ಪೈ ಚಾರ್ಟು ಮತ್ತು ಲೈನ್ ಚಾರ್ಟ್ ಹೇಳ್ಕೊಡ್ತೀನಿ ಸೊ ಏನಕ್ಕೆಂದರೆ ಈ ವಿಡಿಯೋ ತುಂಬ ಲೆಂತಿ ಆಗೋದ್ರಿಂದ ಸೊ ಸದ್ಯಕ್ಕೆ ನಾನು ಇವೆರಡು ಕಾನ್ಸೆಪ್ಟ್ನ ಹೇಳ್ಕೊಡ್ತೀನಿ ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ ಬನ್ನಿ ಸೊ ಇದೊಂದು ಟೇಬಲ್ ಜಸ್ಟ್ ಈ ಟೇಬಲ್ ಮೂಲಕನೇ ನಾವು ಈ ಟೇ ಈ ಏನು ಚಾರ್ಟ್ಸ್ ಇದೆಯಲ್ಲ ಇದನ್ನ ಜನ್ರೇಟ್ ಮಾಡ್ಬೋದು ಅದನ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಒಂದೊಂದಾಗಿ ಫಸ್ಟ್ ಕಾಲಮ್ ಚಾರ್ಟ್ನ ನೋಡ್ತಾ ಹೋಗೋಣ ಬನ್ನಿ ಸೊ ಕಾಲಮ್ ಚಾರ್ಟ್ನ ನೋಡೋದಾದರೆ ಸೊ ನಿಮಗೆ ಚಾರ್ಟ್ ಸೆಕ್ಷನಲ್ಲಿ ಇಲ್ಲಿ ನೋಡ್ಬೋದು ಈ ಫಸ್ಟ್ ನಾನು ಕಾಲಮ್ ಚಾರ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ನೋಡಿದರೆ ಇಷ್ಟು ಥರ ಚಾರ್ಟ್ಸ್ ಇದೆ ಮತ್ತು ಅದರಲ್ಲಿ ನಾವು ಕವರ್ ಮಾಡೋದು ಕಾಲಮು ಬಾರು ಚಾರ್ಟು ಮತ್ತು ಲೈನ್ ಚಾರ್ಟು ಇದು ನಾಲ್ಕು ನಾವು ರೆಗ್ಯುಲರ್ ಆಗಿ ಬಳಸುವಂಥ ಚಾರ್ಟ್ಸು ನಾನು ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಫಸ್ಟ್ ಕಾಲಂ ಚಾರ್ಟ್ನ ನೋಡ್ತಾ ಹೋಗೋಣ ಸೊ ಫಸ್ಟು ನಾನು ಯಾವುದೇ ಚಾರ್ಟ್ನ ನಾವು ಕನ್ವರ್ಟ್ ಮಾಡಬೇಕಂದ್ರೂ ಯಾವಾಗಲೂ ನಮಗೆ ಡೇಟಾ ಅಂತ ಇರಬೇಕು ನನ್ನ ಹತ್ರ ಇಲ್ಲಿ ಆಲ್ರೆಡಿ ಒಂದು ರೆಡಿಮೇಡ್ ಡೇಟಾ ಇದೆ ಸೊ ಇದೊಂದು ಪರ್ಫಾಮೆನ್ಸ್ ರಿಪೋರ್ಟು ಸ್ಟೂಡೆಂಟ್ಸ್ ಪರ್ಫಾಮೆನ್ಸು ಸೊ ನನಗೆ ಇವಾಗ ಇಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದಾರಲ್ಲ ಈ ಸ್ಟೂಡೆಂಟ್ಸು ನಮಗೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಸೊ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದಾರೆ ಅಂತ ಗ್ರಾ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮೂಲಕ ಕಾಲಂ ಚಾರ್ಟಲ್ಲಿ ನಾವು ಪ್ರೆಸೆಂಟ್ ಮಾಡಬೇಕಂದ್ರೆ ಸೊ ನಾನು ಫಸ್ಟು ಈ ಎಲ್ಲ ಸೆಲೆಕ್ಟ್ ಮಾಡ್ಕೊತೀನಿ ನೇಮ್ಸ್ನ ಮತ್ತು ಇಂಗ್ಲೀಷ್ ನಾನು ತೋರಿಸ್ತಾರೆ ಇದೀಗ ಕಂಟ್ರೋಲ್ ಇಟ್ಕೊಂಡು ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಇದು ಒಂದು ಸಬ್ಜೆಕ್ಟಿಗೆ ಇಲ್ಲಿ ಹೋಗಿ ಕ್ಲಿಕ್ ಮಾಡಿದಾಗ ನಾನು ಕಾಲಂ ಚಾರ್ಟ್ ಅಂತ ಬರುತ್ತೆ ಕಾಲಂ ಚಾರ್ಟಲ್ಲಿ ನೀವು ಗಮನಿಸ್ಬೋದು ಇಲ್ಲಿ ಇಲ್ಲಿ ಮೂರು ಥರ ಇದೆ ಒಂದು ಇದು ಸ್ಟ್ಯಾಂಡರ್ಡ್ ನಾರ್ಮಲ್ ಇದು ಇದು ಸ್ಟ್ಯಾಕ್ಡು ಮತ್ತು ಇದು ಪರ್ಸೆಂಟ್ ಸ್ಟ್ಯಾಕ್ಡ್ ಅಂತ ಹೇಳ್ತಾರೆ ಸೊ ಇದು ಟು ಡಿ ಲುಕ್ ತ್ರೀ ಡಿ ಲುಕ್ ಬೇಕಂದರೆ ನೀವು ಇದನ್ನು ಸೆಲೆಕ್ಟ್ ಮಾಡಿದರೆ ವ್ಯೂ ಸ್ವಲ್ಪ ತ್ರೀ ಡಿ ಸ್ಟೈಲಲ್ಲಿ ಬರುತ್ತೆ ನಾನು ಸದ್ಯಕ್ಕೆ ಟೂ ಡೇನ ತೊಗೊಳ್ತೀನಿ ಸೊ ಅದಲ್ಲದೆ ನಿಮಗೆ ಇವು ನಾಲ್ಕು ಪ್ರತಿಯೊಂದು ಚಾರ್ಟಿಗೂ ಈ ಥರ ನಾಲ್ಕು ಇರುತ್ತೆ ನಾವು ಒಂದೊಂದು ಸ್ಟೆಪ್ಪಲ್ಲಿ ಅದನ್ನು ತೊಗೊಳ್ತಾ ಹೋಗ್ತೀನಿ ನಾನು ಸದ್ಯಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ನಾರ್ಮಲ್ ಸೆಲೆಕ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ ನಾನು ಸೊ ಇಲ್ಲಿ ತೋರಿಸುತ್ತೆ ಯಾವ ಚಾರ್ಟ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಸೆಲ್ ವ್ಯಾಲ್ಯೂಸ್ ಅದು ತೋರಿಸ್ತದೆ ಇಲ್ಲಿ ಬಿ ಬಿ ಕಾಲಮ್ನ ಸೆಲೆಕ್ಟ್ ಮಾಡಿದ್ದೀನಿ ಬಿ ತ್ರೀಯಿಂದ ಸೊ ಬಿ ವರೆಗೂ ಮತ್ತು ಇಲ್ಲಿ ಎಫ್ ತ್ರೀಯಿಂದ ಎಫ್ ತರ್ಟೀನ್ವರೆಗೂ ನಾನು ಸೆಲ್ ರೇಂಜ್ನ ಸೆಲೆಕ್ಟ್ ಮಾಡಿದ್ದೀನಂತ ಅದು ತೋರಿಸ್ತಾ ಇದೆ ಇಲ್ಲೇನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ ಡಿಫಾಲ್ಟ್ ಹೆಂಗೆರುತ್ತಲ್ಲ ಹಾಗೆ ರಿಟೈನ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ಡೇಟಾ ನಾನು ಇಲ್ಲಿ ಬರೀ ಒಂದೇ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಮಾಡ್ಕೊಂಡಿರೋದ್ರಿಂದ ಅದು ಒಂದು ಸಬ್ಜೆಕ್ಟ್ ತೋರಿಸ್ತಾ ಇದೆ ಇಂಗ್ಲೀಷ್ ಸಬ್ಜೆಕ್ಟ್ ನಾನು ಸೆಲೆಕ್ಟ್ ಮಾಡಿಕೊಂಡಿರೋದು ಸೊ ನಾನು ಸ್ವಲ್ಪ ತಲೆ ನಾನು ಎರಡು ಸಬ್ಜೆಕ್ಟ್ನ ತೊಗೊಂಡು ಹೇಗೆ ತೋರಿಸೋದ ಅನ್ನೋದ್ರ ಬಗ್ಗೆ ನಾನು ತೋರಿಸ್ಕೊಡ್ತೀನಿ ನಿಮಗೆ ಸೊ ಇದು ಇಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ ನಿಮಗೆ ಇದನ್ನೆಲ್ಲ ಸೊ ಫಿಲ್ ಕಲರು ಮತ್ತು ನೇಮು ಮತ್ತು ವ್ಯಾಲ್ಯೂಸು ಆಟೋಮೆಟಿಕ್ ಇಲ್ಲಿ ಕೆಳಗಡೆ ಚೇಂಜ್ ಆಗ್ತಾ ಇರುತ್ತೆ ಕಲರ್ಸು ಕಲರ್ಸ್ ಕೂಡ ಚೇಂಜ್ ಮಾಡ್ಬೋದು ಸೊ ಇದನ್ನು ಹಿಂಗೆ ರಿಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಹೋಗ್ತೀನಿ ಇಲ್ಲಿ ನಾನು ಕೊಡ್ತೀನಿ ಸೊ ಇಂಗ್ಲೀಷ್ ಮಾರ್ಕ್ಸ್ ಅಂತ ಕೊಡ್ತೀನಿ ಇಂಗ್ಲೀಷ್ ಮಾರ್ಕ್ಸ್ ಜಸ್ಟ್ ಟೈಟಲ್ ಅಷ್ಟು ಹಿಂಗೆ ಇಂಗ್ಲೀಷ್ ಮಾರ್ಕ್ಸ್ ವರ್ಸಸ್ ಸ್ಟೂಡೆಂಟ್ ಅಂತ ಕೊಡ್ತೀನಿ ನಾನು ಸೊ ಇದು ನನ್ನ ಕಾಲಮ್ ಚಾರ್ಟ್ ಆಗಿರುತ್ತೆಂದು ಕಾಲಮ್ ಚಾರ್ಟ್ ಅಂತ ಕೊಡ್ತೀನಿ ನಾನು ಕಾಲಮ್ ಚಾರ್ಟ್ ಅಂತ ನಾನು ಕೊಡ್ತೀನಿ ಸೊ ಎಕ್ಸ್ ಅಲ್ಲಿ ಸ್ಟೂಡೆಂಟ್ ನೇಮ್ ಬೇಕು ಸೊ ವೈ ಆಕ್ಸಿಸ್ ಅಲ್ಲಿ ಮಾರ್ಕ್ಸ್ ಬೇಕು ಸೊ ಎಕ್ಸ್ ಆಕ್ಸಿಸ್ ಇದು ಗ್ರಾಫು ಇದು ವೈ ಆಕ್ಸಿಸ್ ಅಲ್ಲೇ ಇರಲಿ ಇದು ಡಿಸ್ಪ್ಲೇ ಇಲ್ಲ ಜಂಡು ರೈಟ್ ಸೈಡ್ ಇಲ್ಲಿ ಕಾಣಿಸ್ತದೆ ಅಲ್ಲ ಇದನ್ನು ಈ ಥರ ಇರಬೇಕಿಲ್ಲಿ ಸೊ ನಾನು ಓಕೆ ಅಂತ ಫಿನಿಶ್ ಕೊಡ್ತೀನಿ ಈ ಥರ ಬರುತ್ತೆ ಸೊ ಇದನ್ನು ಸೊ ಆಚೆ ಕ್ಲಿಕ್ ಮಾಡಿದರೆ ಇದೊಂದು ಗ್ರಾಫ್ ರೆಡಿ ಆಯ್ತು ಕಾಲಮ್ ಸೊ ಕಾಲಮ್ ಚಾಟ್ ರೆಡಿ ಆಯಿತು ಇದನ್ನು ನಾನು ಎಡಿಟ್ ಮಾಡಬೇಕಂದ್ರೆ ಜಸ್ಟು ಆಚೆ ಕ್ಲಿಕ್ ಮಾಡಿ ಇನ್ನು ಸೆಲೆಕ್ಟ್ ಮಾಡಿದಾಗ ಸೆಲ್ ಸೆಲ್ ಇದು ಟೋಟಲ್ ಈ ಥರ ಚಾಟ್ ಸೆಲೆಕ್ಟ್ ಆಗುತ್ತೆ ಇದನ್ನು ನಾನು ಎಲ್ಲಿ ಬೇಕಾದರೂ ಹೇಳ್ಕೊಂಬರ್ಬೋದು ಈ ಥರ ಚಿಕ್ಕದು ಮಾಡಿಕೊಂಡು ಇದನ್ನು ಎಲ್ಲಿ ಬೇಕಾದರೂ ನಾನು ಹೇಳ್ಕೊಂಬರ್ತೀನಿ ಇಲ್ಲಿ ಕೆಳಗಡೆ ಹೇಳ್ಕೊಂಬರ್ತೀನಿ ಸೊ ಇಲ್ಲಿ ಹೇಳ್ಕೊಂಬರ್ತೀನಿ ಇಲ್ಲಿ ಬಂದು ಪ್ಲೇಸ್ ಮಾಡ್ತೀನಿ ನಾನು ಇನ್ನು ಕೆಳಗಡೆ ಸ್ವಲ್ಪ ಹೇಳ್ಕೊಂಬರೋಣ ಸೊ ಇದನ್ನು ನಾನು ಸೊ ಈಗ ಇದು ಒಂದು ಸಬ್ಜೆಕ್ಟ್ ಆಯಿತು ಇವಾಗ ಎರಡು ಸಬ್ಜೆಕ್ಟಿಗೆ ಮಾಡಬೇಕಂದ್ರೆ ನಾನು ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಈಗ ನನಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಬೇಕು ಸೊ ಕಂಟ್ರೋಲ್ ಇಟ್ಕೊಂಡು ಮ್ಯಾಥ್ ಸೆಲೆಕ್ಟ್ ಮಾಡ್ತೀನಿ ಮತ್ತು ಕಂಟ್ರೋಲ್ ಇಟ್ಕೊಂಡು ಕಂಟ್ರೋಲ್ ಪ್ರೆಸ್ ಮಾಡಿ ಇಟ್ಕೋಬೇಕು ಸೊ ಮೌಸ್ ಪ್ರೆಸ್ ಮಾಡಿ ಇಟ್ಕೊಂಡು ಎರಡು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತೀನಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಸೊ ಮತ್ತೆ ನೆಕ್ಸ್ಟು ಬಂದೇ ಬಿಡ್ತು ಇದನ್ನು ಡಿಲೀಟ್ ಮಾಡೋಣ ಏಕೆಂದರೆ ನಾನು ಹೆಸರು ಏನು ಕೊಟ್ಟಿಲ್ಲ ಕಂಟ್ರೋಲ್ ಜೆಡ್ ಅಂತ ಕೊಡ್ತೀನಿ ಅಂಡು ಮಾಡ್ತೀನಿ ನಾನು ಸೊ ಇನ್ನೊಂದು ಸಲ ನಾನು ಸೆಲೆಕ್ಟ್ ಮಾಡ್ತೀನಿ ಏನಕ್ಕೆಂದರೆ ವ್ಯಾಲ್ಯೂಸು ನನಗೆ ಹೆಸರು ಮತ್ತು ಟೈಟಲ್ ಏನು ಕೊಟ್ಟಿದ್ದಿಲ್ಲ ಸೊ ಮತ್ತು ನಾನು ಮ್ಯಾಥ್ಸು ಮತ್ತು ಸೈನ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ಸೊ ಈಗ ನಾನು ಇಲ್ಲಿ ಹೋಗಿ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ನೆಕ್ಸ್ಟಿಗೆ ಹೋಗ್ತೀನಿ ಇಲ್ಲಿ ಸಾಕು ನೆಕ್ಸ್ಟು ಇಲ್ಲಿ ಏನು ಚೇಂಜಸ್ ಮಾಡೋದಿಲ್ಲ ಇಲ್ಲಿ ಚೇಂಜಸ್ ಮಾಡ್ತೀನಿ ನಾನು ಟೂ ಸಬ್ಜೆಕ್ಟ್ಸು ಮ್ಯಾಥ್ಸು ಸೈನ್ಸು ಮಾರ್ಕ್ಸ್ ವರ್ಸಸ್ ಸ್ಟೂಡೆಂಟ್ಸ್ ಅಂತ ಕೊಡ್ತೀನಿ ಇಲ್ಲಿ ಕಾಲಮ್ ಚಾರ್ಟು ಏನು ಬೇಕಾದ್ರೂ ಕೊಡ್ಬೋದು ಇಷ್ಟ ಕಾಲಮ್ ಚಾರ್ಟ್ ಅಂತ ಕೊಡ್ತೀನಿ ನಾನು ಸೊ ಎಕ್ಸ್ ಆಕ್ಸಿಸ್ ಸ್ಟೂಡೆಂಟ್ ನೇಮ್ಸು ವೈ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಬಂದು ಮಾರ್ಕ್ಸು ಸೊ ನಾನು ಓಕೆ ಫಿನಿಶ್ ಅಂತ ಕೊಟ್ಟರೆ ಈ ಥರ ರೆಡಿ ಆಗುತ್ತೆ ಕ್ಲೀನಾಗಿ ಇದನ್ನು ಆಚೆ ಕ್ಲಿಕ್ ಮಾಡ್ತೀನಿ ಇದನ್ನು ಕೆಳಗಡೆ ಹೇಳ್ಕೊಂಬರ್ತೀನಿ ಇದನ್ನು ಹೇಳ್ಕೊಂಬರ್ತೀನಿ ಸೊ ಈಗ ನಾವು ಕಾಲಮ್ ಚಾರ್ಟ್ನ ಹಾಕಾಯಿತು ಇದನ್ನು ಎಡಿಟ್ ಮಾಡ್ಬೋದು ನಾವು ಸೊ ಇದ್ರ ಮೇಲೆ ಒಂದು ಸಲ ಸೆಲೆಕ್ಟ್ ಮಾಡಿದರೆ ನಮ್ಮ ಚಾರ್ಟ್ ಸೆಲೆಕ್ಟ್ ಆಗುತ್ತೆ ನಾವೇನಾದರೂ ಇದಕ್ಕೆ ಕಲರ್ ಚೇಂಜ್ ಮಾಡಬೇಕಂದ್ರೆ ಇಲ್ಲೇನು ವೈಟ್ ಕಲರ್ ಇದೆಯಲ್ಲ ಇದನ್ನು ಚಾರ್ಟ್ ಏರಿಯಾ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ಎಡಿಟ್ ಮಾಡ್ಬೇಕಂದ್ರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಎಡಿಟ್ ಮಾಡಿ ಹೋಗುತ್ತೆ ಅದು ಇಲ್ಲಿ ನೋಡ್ಬೋದು ನೀವು ಇಷ್ಟೆಲ್ಲ ಚೇಂಜಸ್ ಆಗ್ತದೆ ಈ ಆಪ್ಷನ್ಸ್ ಇದೆ ಸೊ ಫಸ್ಟ್ ಇಲ್ಲಿ ನೋಡೋಣ ಚಾರ್ಟ್ ಏರಿಯಾ ಇದನ್ನು ಚಾರ್ಟ್ ಏರಿಯಾ ಅಂತ ಹೇಳ್ತಾರೆ ಇದನ್ನು ಚಾರ್ಟ್ ವಾಲ್ ಅಂತ ಹೇಳ್ತಾರೆ ನೋಡಿ ಚಾರ್ಟ್ ಏರಿಯಾ ಚಾರ್ಟ್ ವಾಲು ಲೆಜೆಂಡ್ ಅಂದರೆ ಲೆಜೆಂಡ್ ಅಂದರೆ ಇಲ್ಲಿದೆ ನೋಡಿ ಲೆಜೆಂಡ್ ಅಂದರೆ ಇದು ಅಂದರೆ ಪ್ರತಿಯೊಂದು ಸೆಕ್ಷನ್ನು ಸೆಲೆಕ್ಟ್ ಮಾಡಿ ನಾವು ಎಡಿಟ್ ಮಾಡ್ಬೋದು ಹಾಗಾಗಿ ನಮಗೆ ಇದು ಸಹಾಯ ಮಾಡುತ್ತೆ ಸೊ ಈ ರೀತಿಲಿ ಇದಲ್ಲದೆ ನಾವು ಕಲರ್ಸ್ ಕೂಡ ಚೇಂಜ್ ಮಾಡ್ಬೋದು ಕಲರ್ಸ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಈ ಥರ ಸೆಲೆಕ್ಟ್ ಮಾಡಿದರೆ ಏರಿಯಾ ಇದು ವಾಲಿಗೆ ಯಾವ್ದು ಬೇಕಾದ್ರೂ ಕಲರ್ ಸೆಲೆಕ್ಟ್ ಮಾಡ್ಕೋದು ಡಾರ್ಕ್ ಲೈಟ್ ಏನು ಬೇಕಾದ್ರೂ ಮಾಡ್ಕೋಬೋದು ನಾನು ಈ ಥರ ಕೊಡ್ತೀನಿ ಒಂದು ಒಂದು ಲೈಟು ಓಕೆ ಅಂತ ಕೊಡ್ತೀನಿ ನೋಡಿ ಈ ಥರ ಸೊ ಈ ಏ ಇವಾಗ ಈ ಏರಿಯಾ ಇದು ಚಾರ್ಟ್ ಏರಿಯಾ ಆಯಿತು ಇದು ಚಾರ್ಟ್ ವಾಲಿಗೆ ನಾನು ಕಲರ್ ಕೊಡಬೇಕು ಚಾರ್ಟ್ ವಾಲಿಗೆ ಇಲ್ಲಿ ಕಲರ್ ಕೊಟ್ಟಾಗ ಕಲರ್ ಅಂತ ಕೊಡ್ತೀನಿ ನಾನು ಸೊ ಯಾವುದೋ ಒಂದು ಸಿಂಪಲ್ ಆಗಿರೋದು ಈ ಥರ ಕೊಟ್ಟಾಗ ಸೆಲ್ ಪ್ರಿವ್ಯೂ ಕಾಣಿಸುತ್ತೆ ನಿಮಗೆ ನೋಡಿ ಈ ಥರ ಚೇಂಜ್ ಆಯಿತು ಈ ರೀತಿಯಲ್ಲಾಗಿ ಈ ರೀತಿಯಾಗಿ ನಾವು ಸೊ ಟೋಟಲ್ ಇದನ್ನು ಎಡಿಟ್ ಮಾಡ್ಬೋದು ಇದಲ್ಲದೆ ನಿಮಗೆ ಇದರ ಪಕ್ಕದಲ್ಲಿ ಬೇರೆ ಇಷ್ಟು ಸೆಕ್ಷನ್ ಸಾಕು ಇದಲ್ಲದೆ ನಿಮಗೆ ಸೊ ಕೆಲವು ಅದೇ ಡಿಫಾಲ್ಟ್ ಇದೆ ಏನಿದು ಲೆಜೆಂಡ್ ಇತ್ತಲ್ಲ ಸೊ ಅದನ್ನು ಹೋಗೋದು ಅದನ್ನು ಬೇಡ ಅಂದರೆ ಇಲ್ಲಿ ಕ್ಲಿಕ್ ಮಾಡಿದರೆ ತೊಗೋಬೋದು ಮತ್ತು ಇದೇನಿದೆ ಇದು ಟೈಟಲ್ಸು ಟೈಟಲ್ ಏನಿದೆ ಟೈಟಲ್ ಸೆಕ್ಷನ್ ಆಗಲೇ ನಾನೆಲ್ಲ ಕೊಟ್ಟಿದ್ದೀನಿ ಸೊ ಹಾಗಾಗಿ ಇಷ್ಟೆಲ್ಲ ಬಂದಿದೆ ಸೊ ಇದನ್ನು ಕೂಡ ನಾವು ಆಗಿ ನಾವು ಇದನ್ನು ಸೆಲೆಕ್ಟ್ ಮಾಡಿದಾಗ ಈ ಕಲರ್ಸ್ ಕೂಡ ನಾವು ಚೇಂಜ್ ಮಾಡ್ಬೋದು ಈಗ ಸುಮ್ಮನೆ ಡಬಲ್ ಕ್ಲಿಕ್ ಮಾಡ್ತೀನಿ ಇದೆಲ್ಲ ನೋಡಿ ಇಲ್ಲಿ ಗ್ರೀನ್ ಕಲರ್ ಡಾಟ್ಸ್ ಇದೆ ಸೊ ನಾನು ಯಾವ ಕಲರ್ ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು ಇನ್ನು ಜಸ್ಟ್ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ನಾನು ಯಾವ ಕಲರ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ಸೊ ಸ್ವಲ್ಪ ಲೈಟ್ ಶೇಡ್ ಮಾಡ್ತೀನಿ ನಾನು ಇಲ್ಲಾಂದರೆ ಯಾವ ಕಲರ್ ಇದೆ ಅದು ಸೊ ಈಗ ಸ್ವಲ್ಪ ಗ್ರೀನ್ ಕೊಡ್ತೀನಿ ನಾನು ಲೈಟ್ ಗ್ರೀನ್ ಕೊಡ್ತೀನಿ ಏನಾಗುತ್ತೋ ನೋಡೋಣ ನೋಡಿದರೆ ಈ ಥರ ಚೇಂಜ್ ಆಯಿತು ಸೊ ಡೇಟಾ ನಾವು ಯಾವ ರೀತಿಯಲ್ಲಿ ಬೇಕಾದರೂ ಎಡಿಟ್ ಮಾಡ್ಕೋಬೋದು ಆ ರೀತಿಯಲ್ಲಿ ನಮಗೆ ಸಹಾಯ ಮಾಡುತ್ತೆ ಸೊ ಇದು ಕಾಲಮ್ ಚಾರ್ಟು ನಾನು ಇದನ್ನು ಕೂಡ ಅದೇ ರೀತಿ ನಾನು ಇದನ್ನು ಕೂಡ ಸೊ ನಾ ಇದೇ ರೀತಿಯಲ್ಲಿ ಇದನ್ನು ಕೂಡ ನಾವು ಎಡಿಟ್ ಮಾಡ್ಕೋಬೋದು ಸೊ ಇದು ಕಾಲಮ್ ಚಾರ್ಟು ನೆಕ್ಸ್ಟ್ ಬಂದು ಬಾರ್ ಚಾರ್ಟು ಸೊ ಬಾರ್ ಚಾರ್ಟ್ನ ಹಾಕೋದು ಹೇಗೆ ಅಂತ ನೋಡೋಣ ಬಾರ್ ಚಾರ್ಟ್ ಯಾವಾಗಲೂ ಯಾವಾಗ ಹೆಲ್ಪ್ ಆಗುತ್ತೆ ಅಂತಾರೆ ಸೊ ಕಾಲಮ್ ಚಾರ್ಟು ಬಾರ್ ಚಾರ್ಟ್ ಆಲ್ಮೋಸ್ಟ್ ಸೇಮು ಈ ಕಾಲಮ್ ಚಾರ್ಟು ಈ ಥರ ಉದ್ದ ರೆಪ್ರೆಸೆಂಟ್ ಮಾಡ್ತೀವಿ ಸೊ ಬಾರ್ ಚಾರ್ಟ್ ಬಂದು ನಾನು ಇಲ್ಲಿ ಎಕ್ಸಾಂಪಲ್ ತೋರಿಸಲ್ವಾ ಸೊ ಈ ಥರ ಅಡ್ಡ ರೆಪ್ರೆಸೆಂಟ್ ಮಾಡ್ತೀವಿ ಅದು ಹೇಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಇದು ಮುಖ್ಯವಾಗಿ ಈಗ ಎಲ್ಲ ಈ ಸ್ಟೂಡೆಂಟ್ಸು ಸೊ ಟೋಟಲ್ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದಾರೆ ಅಂತ ಕಂಪೇರಿ ಮಾಡಬೇಕು ಅದನ್ನು ಕಂಪೇರ್ ಮಾಡಬೇಕಂದ್ರೆ ಇದು ಬರೀ ನಮಗೆ ಒಂದು ವರ್ಷದ್ದು ಡೇಟಾ ಇರೋದರಿಂದ ಒಂದು ವರ್ಷದ್ದು ಕಂಪೇರ್ ಮಾಡ್ತಿದ್ದೀವಿ ಕಂಟ್ರೋಲ್ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ತೀನಿ ನಾನು ಸೊ ಇಲ್ಲಿ ಚಾರ್ಟ್ಸ್ ಅಂತ ಸೆಲೆಕ್ಟ್ ಮಾಡಿದರೆ ಸೊ ಈಗ ನಾನು ಬಾರ್ ಚಾರ್ಟ್ ಅಂತ ಸೆಲೆಕ್ಟ್ ಮಾಡ್ತೀನಿ ಈ ಬಾರ್ ಚಾರ್ಟಲ್ಲೂ ಮೂರು ವೆರೈಟೀಸ್ ಬರುತ್ತೆ ಸೇಮ್ ನಾರ್ಮಲ್ಲು ಸ್ಟ್ಯಾಕ್ ಟು ಮತ್ತು ಪರ್ಸೆಂಟ್ ಅಂತ ಬರುತ್ತೆ ಥ್ರೀ ಡಿ ಲುಕ್ ಬೇಕಂದರೆ ತ್ರೀ ಡಿ ತೊಗೊಬೋದು ನಿಮಗೆ ಬೇಕಾಗಿದ್ದು ತೊಗೊಬೋದು ಅದಲ್ಲದೆ ನೆಕ್ಸ್ಟ್ ಕೊಡ್ತೀನಿ ಈ ವ್ಯಾಲ್ಯೂಸ್ ರೇಂಜ್ ತೋರಿಸ್ತಾ ಇದೆ ಅದು ಅದಲ್ಲದೆ ನಿಮಗೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಾನು ಒಂದೇ ಸಬ್ಜೆಕ್ಟ್ ತೊಗೊಂಡಿರೋದ್ರಿಂದ ಸೊ ಟೋಟಲ್ ಅಂತ ತೊಗೊಳ್ತಾ ಇದ್ದೀನಿ ಸೊ ಅದಲ್ಲದೆ ನೆಕ್ಸ್ಟ್ ಅಂತ ಕೊಡ್ತೀನಿ ನಾನು ಸೊ ಸ್ಟೂಡೆಂಟ್ ಟೋಟಲ್ ಮಾರ್ಕ್ಸ್ ಅಂತ ನಾನು ಕೊಡ್ತೀನಿ ಟೋಟಲ್ ಮಾರ್ಕ್ಸ್ ವರ್ಸಸ್ ಸ್ಟೂಡೆಂಟ್ಸ್ ಟೋಟಲ್ ಮಾರ್ಕ್ಸ್ ವರ್ಸಸ್ ಸ್ಟೂಡೆಂಟ್ಸ್ ಅಂತ ಕೊಡ್ತೀನಿ ಸಬ್ ಟೈಟಲಲ್ಲಿ ಸೊ ಇದು ಬಾರ್ ಚಾರ್ಟ್ ಆಗಿರೋದ್ರಿಂದ ಬಾರ್ ಏನು ಬೇಕಾದರೆ ಹೆಸರು ಕೊಡ್ಬೋದು ಸೊ ಎಕ್ಸ್ ಆ್ಯಕ್ಸಸ್ಸಲ್ಲಿ ನಮಗೆ ಎಕ್ಸ್ ಆಕ್ಸಸ್ಸಲ್ಲಿ ನಮಗೆ ಬೇಕಾಗಿರೋದು ಸ್ಟೂಡೆಂಟ್ ನೇಮ್ಸ್ ವೈ ಆಕ್ಸಿಸಲ್ಲಿ ಬೇಕಾಗಿರೋದು ಮಾರ್ಕ್ಸ್ ಅಂತ ಕೊಡ್ತೀನಿ ನಾನು ಸೊ ಈಗ ನಾನು ಎಕ್ಸ್ ಆಕ್ಸಿಸ್ ಇದೇನೇನು ಬೇಕಾಗಿಲ್ಲ ಗ್ರಿಡ್ ಇದು ಸೊ ಎಕ್ಸ್ ಆಕ್ಸಿಸ್ ಅಂದರೆ ನೋಡಿ ಚೇಂಜ್ ಆಗುತ್ತೆ ನೋಡಿ ಈ ಥರ ಸೊ ಎಕ್ಸ್ ಆಕ್ಸಿಸ್ ಇದು ವೈ ಆಕ್ಸಿಸು ಇದನ್ನು ಬೇಡ ನಾನು ಅನ್ಚೆಕ್ ಮಾಡ್ತೀನಿ ಲೆಜೆಂಡ್ ಇದೆ ಡಿಫಾಲ್ಟಾಗಿ ಟೋಟಲ್ ಅಂತ ನಾನು ಫಿನಿಶ್ ಅಂತ ಕೊಟ್ಟರೆ ಈ ಥರ ಬರುತ್ತೆ ನೋಡಿದ್ರೆ ಇದು ಎಕ್ಸ್ ಆ್ಯಕ್ಸಿಸು ಇದು ವೈ ಆಕ್ಸಿಸು ಬಟ್ ಇಲ್ಲಿ ಇದು ಎಕ್ಸ್ ಆ್ಯಕ್ಸಿಸು ಇದು ವೈ ಆಕ್ಸಸ್ಸು ಇದನ್ನು ಕೂಡ ಸೇಮ್ ನಾನು ಇಲ್ಲಿ ಹೇಗೆ ಎಡಿಟ್ ಮಾಡಿದ್ದೇನೆ ಅದೇ ರೀತಿಯಲ್ಲಿ ಪ್ರತಿಯೊಂದು ಈ ಥರ ಸಿಂಗಲ್ ಕಲರು ಎಡಿಟ್ ಮಾಡ್ಬೋದು ಇದನ್ನು ಸ್ವಲ್ಪ ಹೇಳ್ಕೊಂಬರ್ತೀನಿ ಕೆಳಗಡೆ ನಿಮಗೆ ಈಸಿ ಆಗಲಿ ಅಂತ ತೋರಿಸ್ಲಿಕ್ಕೆ ಹೆಲ್ ಹೇಳ್ಕೊಂಬರ್ತೀನಿ ನಾನು ಏನು ಬೇಕಾದರೂ ಎಡಿಟ್ ಮಾಡ್ಬೋದು ನೀವು ನಿಮಗೆ ಇಷ್ಟ ಬಂದಿರೋ ಥರ ಎಡಿಟ್ ಮಾಡ್ಬೋದು ಪ್ರತಿಯೊಂದು ಜಸ್ಟ್ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು ಆಮೇಲೆ ಸೆಕ್ಷನ್ ವೈಸ್ ಇದು ಚಾರ್ಟ್ ಓ ಚಾರ್ಟ್ ಓ ಇದು ಚಾರ್ಟ್ ಏರಿಯಾ ಅಂತ ಹೇಳ್ತಾರೆ ಈ ಚಾರ್ಟ್ ಏನು ಕಾಣಿಸ್ತಾ ಇದ್ದಾರೆ ಇದನ್ನು ಚಾರ್ಟ್ ವಾಲ್ ಅಂತ ಹೇಳ್ತಾರೆ ಇದೆಲ್ಲ ನಾರ್ಮಲ್ ಚಾರ್ಟ್ ಬಾರ್ಸು ಈ ಥರ ಐಕಾನ್ ಎಲ್ಲ ಡಬಲ್ ಕ್ಲಿಕ್ ಮಾಡಿದಾಗ ಇಂಡಿವಿಜುವಲ್ ಲೆವೆಲಲ್ಲಿ ಬೇರೆ ಬೇರೆ ಕಲರ್ಸ್ನ ಕೊಟ್ಟು ನೀವು ಕಂಪೇರ್ ಮಾಡ್ಬೋದು ಇದು ಯಾವಾಗ ಮುಖ್ಯವಾಗಿ ಹೆಲ್ಪ್ ಆಗುತ್ತೆ ಅಂದರೆ ಈ ಇಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಇದು ಅಂದ್ಕೊಳ್ಳೋಣ ಆ್ಯಕ್ಚುಲಿ ಇದು ಟೆಂತ್ ಇದು ಟೆಂತ್ ಅವ್ರದ್ದು ಟೋಟಲ್ ಮಾರ್ಕ್ಸ್ ಅಂತ ಅನ್ಕೊಳ್ಳೋಣ ನೀವು ಯಾವಾಗಾದರೂ ಎಲ್ಲ ಸ್ಟೂಡೆಂಟ್ಸ್ದು ಏಯ್ಟು ನೈನ್ತು ಟೆಂತು ಈ ಮೂರು ವರ್ಷದ್ದು ರಿಸಲ್ಟ್ಸ್ನ ಅನಾಲಿಸಿಸ್ ಮಾಡ್ತಾ ಇದ್ದೀರ ಅಂದಾಗ ಈ ಜಮುನಾ ಅಂತ ಒಬ್ಬ ಸ್ಟೂಡೆಂಟ್ಸ್ ಇದ್ದಾರೆ ಇದು ಅವ್ರದ್ದು ಟೆಂತ್ ರಿಸಲ್ಟ್ ಇಷ್ಟಂತ ಅಂತ ತೋರಿಸ್ತಾ ಇದೆ ಇದರಲ್ಲಿ ನಾವು ಇನ್ನೊಂದು ನೋಡ್ಬೋದು ಇದರಲ್ಲಿ ಹೈಯೆಸ್ಟ್ ಎಷ್ಟು ಇದರಲ್ಲಿ ಹೈಯೆಸ್ಟ್ ಆದರು ಆಕಾಶ್ ಅವರು ಹೈಯೆಸ್ಟು ಟಾಪರು ಅದಕ್ಕಿಂತ ಸ್ವಲ್ಪ ಕಡಿಮೆ ಇವರು ಜಮುನಾ ಮತ್ತು ಸೊ ನೆಕ್ಸ್ಟ್ ಇದ್ದಾರೆ ಫಾತಿಮಾ ಅವರು ಸೊ ಅದಕ್ಕಿಂತ ಕಡಿಮೆ ಇದು ಸೊ ರೇಂಜ್ ನೋಡಿದಾಗ ನಿಮಗೆ ವ್ಯಾಲ್ಯೂ ಇವರು ಫೈವ್ ಹಂಡ್ರೆಡ್ ಪ್ಲಸ್ ತೆಗೆದಿದ್ದಾರೆ ಇವರು ಆಕಾಶ ಅನ್ನೋರು ಸಿಕ್ಸ್ ಹಂಡ್ರೆಡ್ ಹತ್ತಿರ ಹತ್ತಿರದಲ್ಲಿ ಇದ್ದಾರೆ ಇದಕ್ಕೆ ಕಲರ್ಸ್ ಕೂಡ ಚೇಂಜ್ ಮಾಡ್ಬೋದು ಸೊ ಇದು ಯಾವಾಗ ಟೋಟಲ್ ಮಾರ್ಕ್ಸ್ ಜೊತೆಗೆ ಅಗೇನ್ಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಸೊ ಒಂದು ಮೂರು ವರ್ಷದ ಡೇಟಾ ರಿಸಲ್ಟ್ಸ್ನ ಟೋಟಲ್ ರಿಸಲ್ಟ್ಸ್ನ ಎಷ್ಟು ಪರ್ಫಾಮ್ ಮಾಡಿದರೆ ಅಂತ ಕವರ್ ಮಾಡಬೇಕಂದ್ರೆ ಈ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಸೊ ಜಮುನಾ ಅವ್ರದ್ದು ಇದು ಟೆಂತ್ ರಿಸಲ್ಟು ಏಯ್ಟ್ ನೈನ್ತ್ ಯಾವ ಥರ ಹಾಕಿದ್ರು ಅನ್ನೋದು ನಾನು ನಿಮಗೆ ಬೇರೆ ಈ ಕಾಲಮಲ್ಲಿ ಏಟ್ತು ನೈನ್ತು ಟೆಂತ್ ಮೂರು ಕಾಲಮ್ಸ್ ಅಂತ ನಾನು ಸೆಲೆಕ್ಟ್ ಮಾಡಿಕೊಂಡು ಈ ಸ್ಟೂಡೆಂಟ್ಸ್ ಎಲ್ಲ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಒಂದಿರೋದು ಪ್ರತಿಯೊಂದು ಸ್ಟೂಡೆಂಟ್ಗೂ ಮೂರು ಬಾರ್ ಬರುತ್ತೆ ಆ ರೀತಿಯಲ್ಲಿ ಕಂಪೇರ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋನಲ್ಲಿ ಇಷ್ಟು ಸಾಕು ಏನಕ್ಕೆ ಅಂದರೆ ತುಂಬ ಲೆಂತ್ ಆದರೆ ನಿಮಗೆ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು ಸೊ ಇದನ್ನು ಸಲ ನೀವು ಒಂದು ಸಿಂಪಲ್ ಈ ಥರ ಡೇ ಡೇಟಾ ಟೇಬಲ್ನ ಹಾಕಿ ಈ ಥರ ಪ್ರಾಕ್ಟೀಸ್ ಮಾಡಿ ಈ ಥರ ಟೋಟಲ್ ಟೇಬಲ್ಸ್ ಹಾಕಿ ಕಾಲಮ್ ಚಾರ್ಟ್ ಮತ್ತು ಬಾರ್ ಚಾರ್ಟ್ನ ಪ್ರಾಕ್ಟೀಸ್ ಮಾಡಿ ನಾನು ಮುಂದಿನ ವೀಡಿಯೋನಲ್ಲಿ ನಿಮಗೆ ಪೈ ಚಾರ್ಟ್ ಮತ್ತು ಲೈನ್ ಚಾರ್ಟ್ ಹಾಕೋದು ಹೇಗೆ ಎಲ್ಲಿದೆ ಈ ಚಾರ್ಟ್ ಹಾಕೋದು ಹೇಗೆ ಮತ್ತು ಈ ಚಾರ್ಟ್ ಹಾಕೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟು ಈ ಚಾಟ್ಸ್ ಸೆಕ್ಷನ್ ಅಲ್ವಾ ಏನಕ್ಕಂದರೆ ಸೊ ಇದು ನಿಮಗೆ ಸ್ವಲ್ಪ ಹೈಯರ್ ಲೆವೆಲ್ ಪ್ರೊಫೆಷ್ನಲ್ ಲೆವೆಲ್ ಹೋದಾಗೂ ಈ ಕಾನ್ಸೆಪ್ಟ್ ತುಂಬ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಇದನ್ನು ಕ್ಲೀನಾಗಿ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಮಾಡಿದಾಗ ನಿಮಗೆ ಈ ಥರ ಒಂದು ಸಿಂಪಲ್ ಟೇಬಲ್ ಹಾಕಿದಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಸೊ ನಾನು ಮುಂದಿನ ವೀಡಿಯೋನಲ್ಲಿ ನಿಮಗೆ ಬೇರೆ ಚಾರ್ಟ್ಸ್ನ ಹೇಳ್ಕೊಡ್ತೀನಿ ಸೊ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್